ಏನು ಎಮ್ಮಿ ಎಮ್ಮಿ ಕಾಣ್ತಾ ಇದೆ. ತಾಳಿ ಒಂದು ಟೇಸ್ಟ್ ನೋಡೋಣ. ಓಹೋ ಅದ್ಭುತವಾಗಿದೆ. ಎಂಥ ಲೊಕೇಶನಿಗೆ ಬಂದಿದ್ದೀವಿ ಅಂದರೆ ಚಾಮರಾಜನಗರದಲ್ಲಿ ಇವತ್ತು. ಹಾಂ, ಇಲ್ಲಿದೆ ನಮ್ಮ ಗಾಡಿ. ತೆಗೆ ಎದ್ದು ಬಿಡ್ಬೇಕಲ್ಲಿ, ಕಣ್ಣು ಫಳ ಫಳ ಅಂತ ಬಿಟ್ಕೊಂಡು ಎದ್ದು ನಿಂತ್ಕೊಬಿಡ್ಬೇಕು. ಹಿಂಗಡೆ ಹೆಂಗಿರುತ್ತೆ ಬಿಲ ಸೀಗ. ಫುಲ್ಲು ಕತ್ಲೆ, ಇಲ್ಲಿ ಏನೂ ಕಾಣಿಸ್ತಾ ಇಲ್ಲ ಇವತ್ತು ಈ ಕತ್ಲಲ್ಲಿ. ಇವತ್ತು ಇಲ್ಲಿ ಕ್ಯಾಂಪಿಂಗ್ ಮಾಡ್ತಾ ಇದೀವಿ ಫುಲ್ಲು. ಹಾಂ, ದೇವಪ್ಪ ಏನಿಲ್ಲ ತಾನೆ ಇಲ್ಲಿ. ಹಾಂ, ವಿಲೇಜ್. ಹಾಂ ಹಾಂ, ನೋಡ್ತಾ ನಿಂತಿದ್ದಲ್ವಾ, ನಮ್ಮದೇ ನೋಡ್ತಾ ಇದ್ದಾವೆ. ಹಾ, ಇಲ್ಲಿ ನೋಡಿ, ಇಲ್ಲಿ ಕಣ್ಣು ಕಾಣ್ತಾ ಇದೆ. ಇಲ್ಲಿ ಕಣ್ಣು ಪಳ ಪಳ ಅಂತ ಹೊಳಿತಾ ಇರೋದು ಇಲ್ಲಿ ಇಲ್ಲಿ ಈ ಜಾಗ. ಹೌದಾ? ಮತ್ತೆ ಅಲ್ಲಾಡ್ತಾನೆ ಇಲ್ವಲ್ಲ ನೋಡಿ, ಹಂಗೆ ನಿಂತ್ಕೊಂಡು ನೋಡ್ತಾ. ಎಂಥ ಲೊಕೇಶನಿಗೆ ಬಂದಿದ್ದೀವಿ ಅಂದರೆ ಚಾಮರಾಜನಗರದಲ್ಲಿ ಇವತ್ತು. ಇದನ್ನು ನೀವು ಬೆಳಗ್ಗೆ ಎದ್ದು ತೋರಿಸ್ತೀನಿ. ಇವತ್ತು ಸ್ವಲ್ಪ ನೈಟ್ ಕ್ಯಾಂಪಿಂಗ್ ಅಭಿಲಾಷ್ ಜೊತೆ ನಂದು ಒಂದು ವಿಡಿಯೋ ನಡೆದೋಗುತ್ತೆ ಇವತ್ತು. ಹಾಂ, ಇಲ್ಲಿ ತೋರಿಸಿಕ್ಕೆ ಆ ಕಡೆ ಲೈಟ್ ಬಿಡಿ ಕಾಣ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ ಮೊಬೈಲಲ್ಲಿ. ಹಾಂ, ಇಲ್ಲಿದೆ ನಮ್ಮ ಗಾಡಿ. ತೆಗೆ ಎದ್ದು ಬಿಡ್ಬೇಕಲ್ಲಿ, ಕಣ್ಣು ಫಳ ಫಳ ಅಂತ ಬಿಟ್ಕೊಂಡು ಎದ್ದು ನಿಂತ್ಕೊಬಿಡೋಕೆ. ಹಿಂಗಡೆ ಹೆಂಗಿರುತ್ತೆ ಅಭಿಲಾಷ್ ಈಗ? ಸಖತ್ತಾಗಿದೆ, ಸಖತ್ತಾಗಿದೆ. ಇಲ್ಲಿ ಬಿಡಿ, ಗ್ರಾಸ್ ಹೆಂಗಿದೆ ನೋಡೋಣ. ಹುಲ್ಲು ಸುತ್ತಲೂ ಹಿಂಗೆ ಹುಲ್ಲು. ಕೊಳ್ಳೆಗಾಲ ಬೇರೆ ಅಲ್ವಾ ಬೇರೆ ಅಲ್ಲ. ಅಯ್ಯೋ, ನಿಮ್ಗೆ ಅದು ನೀವೇ ಹೇಳಿ. ಕೊಳ್ಳೆಗಾಲದವ್ರು ಏನು ಮಾಡ ಮಂತ್ರ ಎಲ್ಲ ಫುಲ್ ಜೋರ ಇಲ್ಲಿ ಅಂದ್ರೆ. ಅಲ್ಲಿ ಕೆಲವೊಂದು ಜಾಗದಲ್ಲಿದ್ದಾವೆ, ಕೇರಳದಿಂದ ಬಂದವರು ಹಂಗೆ ಹಿಂಗೆ ಅಂತ ಹೇಳ್ತಾರೆ. ಮಾಟ ಮಂತ್ರ ಮಾಡದ ಮಾಡೋದ್ ಜಾಸ್ತಿನ ಇಲ್ಲ ತಡೆ ಹೊಡಿಯೋದ್ ಜಾಸ್ತಿನ? ಹೌದಾ? ನಮ್ದು ಇದು ಈಗ ಫಿಗೋನ ತರ, ಸಾರಿ ಫಿಗೋ ನೆನಪಾಗ್ಬಿಡ್ತು. ಛೇ, ಫಿಗೋ ಶಿಫ್ಟ್ನ ತರಕ್ಕೆ ಅಭಿಲಾಷ್ ಪ್ಲಾನ್ ಮಾಡ್ತಾ ಇರೋದು ಈಗ. ಎರಡನ್ನು ನೋಡ್ಬೋದು ನಾವು, ಸನ್ರೈಸ್ ನೋಡ್ಬೋದು, ಸನ್ಸೆಟ್ ನೋಡ್ಬೋದು ಈ ಜಾಗದಲ್ಲಿ. ಬನ್ನಿ ಅಭಿಲಾಷ್, ಬನ್ನಿ ಬನ್ನಿ. ಏನು ಗ್ರಾಸ್ ಅಲ್ಲಿ, ಬನ್ನಿ 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 ಬನ್ನಿ. ನೋಡಿ ಕ್ರಾಸ್ ಆಗಿ ನಿಧಾನ ನಿಧಾನ ಅಭಿಲಾಷ್ ನಿಧಾನ. ಹಾಕಿದ್ರು ಗಾಡಿನ. ಏನೇ ಆಗಲಿ, ಶಿಫ್ಟ್ ಕಾರ್ ಬಂದು ಅಡ್ವೆಂಚರಿಗೆ ಏನು ಮಾಡಿಲ್ಲ, ಆದರೆ ಅಭಿಲಾಷ್ ಕೈಗೆ ಈ ಶಿಫ್ಟ್ ಕಾರ್ ಸಿಕ್ಕಿ ಮಾರುತಿಯವರು ಎದೆ ಬಡ್ಕೊಂಡು ಕಣ್ಣೀರಿಟ್ಟು ಅಳ್ತಾ ಇರಬೇಕು. ಯಾಕಂದರೆ ಅದನ್ನ ಪೊಟೆನ್ಷಿಯಲ್ ಏನಿದೆ ಎಲ್ಲನೂ ತೆಗೆದುಬಿಟ್ರು. ಇಂಥ ಜಾಗದಲ್ಲೂ ಶಿಫ್ಟ್ ಕಾರ್ ಓಡುತ್ತೆ ಅನ್ನೋದು ಆಶ್ಚರ್ಯಕರ. ಆಗ್ತಿಲ್ವ ಅಭಿಲಾಷ್? ಹೌದಾ? ಓ, ಈ ಇದನ್ನು ಹತ್ತಿಸೋಕ್ಕಾಗತ್ತಾ ಶಿಫ್ಟಲ್ಲಿ? ಇಲ್ಲ, ಆಗಲ್ಲ ಅಂತೀರಾ? ಇಷ್ಟಕ್ಕಾಗ್ಬಿಡ್ತಿದ್ದು. ಅಯ್ಯಯ್ಯಪ್ಪ, ಬಿದ್ದು. ಇಲ್ಲಿ ಇಲ್ಲಿ ಇರಲಿ, ಬನ್ನಿ ಎದ್ದೆ. ಹಾಂ, ಹಳ್ಳ ಹಳ್ಳ ಆಯಿತು. ಅಭಿಲಾಷ್, ಇಲ್ಲಿ ಕಲ್ಲಿದ್ದಾವೆ, ತಡೀರಿ. ಹಾಂ, ಸ್ಟ್ರೈಟ್ ಬನ್ನಿ, ಸ್ಟ್ರೈಟ್ ಹೋಗಿ ಬನ್ನಿ ಬನ್ನಿ, ಸ್ಟ್ರೈಟ್ ಬನ್ನಿ, ಸ್ಟ್ರೈಟ್ ಬನ್ನಿ. ಶಿಫ್ಟ್ ಕಂಪ್ನಿಯವ್ರು ಏನಾದರೂ ನೋಡಿದ್ರೆ ಸೂಸೈಡ್ ಮಾಡ್ಕೋತಾರೆ. ಹಾಂ, ಮಾರುತಿ. ಎಲ್ಲಿ ನೇಚರ್ನ ಅನುಭವಿಸಿ ಹಂಗೆ ಹೆಂಗೆ ಕ್ರ್ಯಾಕರ್ಸ್ ಹೆಂಗೆ ಸೌಂಡ್ ಬರ್ತಾಯಿದ್ದು ನೋಡಿ. ಏನು ಹೆಂಗಡೆ ಫುಲ್ ಕತ್ಲೆ, ಇಲ್ಲೆಲ್ಲೂ ಒಂದೊಂದು ದೂರ ದೂರದಲ್ಲಿ ಲೈಟ್ಗಳು ಇರ್ತವೆ. ಅಲ್ಲಿ ಯಾವುದೋ ಒಂದು ಮೆಡಿಕಲ್ ಕಾಲೇಜ್ ಇದೆ ಅಂತ ದೂರದಲ್ಲಿ ಒಂದು ಮೂರು ನಾಲ್ಕು ಲೈಟ್ ಕಾಣ್ತಾ ಚಿಕ್ಕದಾಗಿ. ಅಲ್ಲಿ ಇಲ್ಲಿಗ ಸರಿ ಅದೊಂದು ಟೆಂಟ್ ಹಾಕ್ತೀವಿ, ದೊಡ್ಡ ರೂಮ್ ಥರ. ದ ಬೆಸ್ಟ್ ಪೊಟೆನ್ಷಿಯಲ್ ಆಫ್ ಕ್ಯಾಂಪಿಂಗ್ ಇವತ್ತು ಓಪನ್ ಆಗುತ್ತೆ ಅಭಿಲಾಷ್. ಆ್ಯಕ್ಚುಲಿ ತುಂಬ ಚೆನ್ನಾಗಿ ಶಿಫ್ಟ್ ಕಾರ್ ನಮಗೆ ಪರ್ಫಾರ್ಮ್ ಮಾಡ್ತು. ಪರ್ಫಾರ್ಮ್ ಮಾಡೋದಕ್ಕಿಂತ ಅದನ್ನು ಓಡಿಸ್ತಿರೋರು ಯಾರು? ಕ್ಯಾಂಪಿಂಗ್ ಕನ್ನಡಿಗ ಅಭಿಲಾಷ್ ಅವರು. ನಾನೇನಾದರೂ ಹೊಸ ಕಾರ್ ತಗೊಂಡಿದ್ರೆ
ಏನಾದರೂ ಈ ಥರ ಕ್ಯಾಂಪಿಂಗ್ ರೈಡಿಂಗ್ ಬರ್ತಾಯಿದ್ರಾ ಅಂತಂದರೆ ದೇವರಾಣೆ ಬರ್ತಾಯಿರಲಿಲ್ಲ. ಅಭಿಲಾಷ್ ಅವರು ಆಗಿರೋದಕ್ಕೆ ಬಂದಿದ್ದಾರೆ. ನನ್ನ ಕೈಲಷ್ಟು ಧೈರ್ಯನೂ ಇಲ್ಲ, ನಾನು ಅದು ಮಾಡ್ತಾನೂ ಇರಲಿಲ್ಲ. ಪಾಪ ನಾನು ಕೇಳಿದ ಒಂದೇ ಪ್ರಶ್ನೆ ಅವ್ರಿಗೆ, ಅಭಿಲಾಷ್ ಈ ಥರ ಓಡಿಸ್ಕೊಂಬಂದ್ರಲ್ಲ, ನಿಮಗೇನೋ ಗುಂಡಿ ಹಳ್ಳ ಎಲ್ಲ ನಗಸ್ಕೊಂಬಂದ್ರಲ್ಲ, ನಿಮಗೇನು ಬೇಜಾರಾಗ್ತಾಯಿಲ್ವ ಅಂತಂದರೆ, ಜೀವನದಲ್ಲಿ ವಸ್ತುಗಳು ಬರ್ತವೆ ಹೋಗ್ತವೆ, ಆದರೆ ಈ ಥರ ಮೂಮೆಂಟ್ಗಳು ನಮಗೆ ಜೀವನದಲ್ಲಿ ಒಂದೇ ಸರಿ ಬರೋದು, ಇದನ್ನು ಅನುಭವಿಸ್ಬೇಕು ಅಂತ ಅವ್ರು ಹೇಳಿದಂಥ ಮಾತು ನನಗೆ ಎದೆಗೆ ತಟ್ಟಿತು. ಬಂಧುಗಳೇ, ಹಂಗಿಂಗೆ ಆಡ್ಕೊಂಡು ಚಾಮರಾಜನಗರದ ಈ ಕತ್ತಲೆ ನಿಗೂಢ ಪ್ರದೇಶಕ್ಕೆ ಬಂದೇ ಬಿಟ್ವಿ. ಸರಿ ಸುಮಾರು 10 ಗಂಟೆ ಆಗಿರ್ಬೋದು ಸಮಯ. ಎಲ್ಲ ಮಾಡ್ಕೊಂಡ್ವಿ, ಟೆಂಟ್ ಹಾಕೋದ್ರೊಳಗೆ ನಮಗೆ ತುಂಬ ಟೈಮ್ ಆಗೇ ಹೋಯಿತು. ಈ ಟೈಮಲ್ಲಿ ನಾವು ಸೆಟಪ್ ಮಾಡಿ ಅಡುಗೆ ಮಾಡ್ಕೊಂಡು ತಿನ್ನೋದ್ರೊಳಗೆ ನಮ್ಮ ಕತೆ ಮುಗದೇ ಹೋಗುತ್ತೆ, ಬೆಳಕರಿಸ್ಬಿಡ್ತೀವಿ ಅಂತ ನನಗೆ ಯೋಚನೆ ಆಯಿತು. ಊಟ ಅಂತೂ ಎಲ್ಲೂ ಸಿಗ್ತಾ ಇಲ್ಲ, ಏನಾದರೂ ಮಾಡೋಣ ಅಂತ ಯೋಚನೆ ಮಾಡಿದಾಗ ನನಗೆ ಮಾದೇಶ್ವರ ಬೆಟ್ಟಕ್ಕೆ ಹೋಗುವಾಗ ಒಬ್ಬರು ಸಿಕ್ಕಿದ್ರು. ಅವರು ಚಾಮರಾಜನಗರದಲ್ಲಿ ನಂದು ಹಿಡನ್ ಸ್ಪೈಸಸ್ ಅಂತ ಒಂದು ಹೋಟ್ಲಿದೆ, ದಯವಿಟ್ಟು ಅಲ್ಲಿಗೆ ನೀವು ವಿಸಿಟ್ ಮಾಡಬೇಕು, ನಮ್ಮದೊಂದು ಲಾಗ್ ಮಾಡಬೇಕು ಅಂತ ಹೇಳಿದರು. ನಾನು ಖಂಡಿತ ಬರ್ತೀನಿ ಅಂತ ನಂಬರ್ನೂ ತಗೊಂಡಿದ್ದೆ. ಅದೇ ಸಮಯಕ್ಕೆ ಏನಪ್ಪ ನನಗೆ ದೇವರ ಇಚ್ಛೆ, ದೇವರ ಪ್ಲ್ಯಾನ್ ಅನ್ನಂಗೆ ದೇವರು ಎಲ್ಲನೂ ಪ್ಲ್ಯಾನ್ ಮಾಡಿದರು ಅನ್ಸುತ್ತೆ. ನಾನು ಅವ್ರಿಗೆ ಫೋನ್ ಮಾಡಿದೆ. ಚಾಮರಾಜನಗರದಲ್ಲಿ ಏನೋ ಫಂಕ್ಷನ್ ನಡೀತಿದ್ದ ಕಾರಣ ಅಲ್ಲಿ ಇದ್ದಂಥ ಶಾಪ್ಗಳಾಗಲಿ ಪ್ರತಿಯೊಂದು ಅವ್ರದ್ದು ಬಂದಾಗಿತ್ತು. ಆದರೆ ನಾನು ಫೋನ್ ಮಾಡಿದ ತಕ್ಷಣ ಪಾಪ ಅವ್ರದ್ದು ಬಂದಾಗಿದ್ದರೂ ಕೂಡ ನನಗೋಸ್ಕರ ಓಪನ್ ಮಾಡಿ ಇಟ್ಕೊಂಡು ಬನ್ನಿ ಗೌಡ್ರೆ ಸಿಗೋಣ ಮಾಡೋಣ ಅಂತ ಹೇಳಿದರು. ನಾನು ಅಲ್ಲಿಗೆ ಹೋದೆ. ಅವ್ರದ್ದು ಹೋಟಲ್ ಲಾಗ್ ಮಾಡೋದಕ್ಕಿಂತ ನಮಗೆ ಏನು ಬೇಕಾಗಿತ್ತು, ಫುಡ್ ಊಟ ಬೇಕಾಗಿತ್ತು. ಹಂಗಾಗಿ ಅವ್ರ ಹತ್ರ ಹೋಗಿ ಅವ್ರನ್ನ ಮೀಟ್ ಮಾಡಿದೆ. ಪ್ರದೀಪ್ ಅವರೇ, ಮತ್ತೆ ಭೇಟಿ ಆದ್ವಲ್ಲ, ಭೇಟಿ ಆಗಲೇಬೇಕು ನಮ್ಮೂರು ಬಂದಮೇಲೆ. ನೋಡಿ, ಮಾದೇಶ್ವರನ ಬೆಟ್ಟಕ್ಕೆ ಹೋಗುವಾಗ ಆ ವಿಡಿಯೋದಲ್ಲಿ ಸಿಕ್ಕಿದ್ರು ಪ್ರದೀಪ್ ಅವರು. ಅಲ್ಲ, ಯಾವ ಎಷ್ಟು ದಿನ ಆಯ್ತು ಮಾಡಿ ಸರ್? ನಾವೊಂದು 6 ಮಂತ್ ಆಗಿದೆ. ಹೌದಾ ಸರ್? ಫ್ರೆಂಡ್ಸ್ ಎಲ್ಲ ಸೇರಿ ಮಾಡಿದ್ದೀವಿ. ಹೌದಾ? ಇನ್ನೊಬ್ರು ಒಳಗಡೆ ಇದ್ದಾರೆ. ನಾವು ಕ್ಯಾಂಪಿಂಗ್ ಮಾಡ್ತಿದ್ವಾ, ನಾವು ಕರೆಕ್ಟಾಗಿ ನಿಮ್ಮ ರಪ್ ಅಂತ ನೆನಪಾಯ್ತು, ಟಪ್ ಅಂತ ಬಂದು. ಬೆಳಿಗ್ಗೆ ನಾನು ಫೋನ್ ನಂಬರ್ ಸೇವ್ ಮಾಡಿರಲಿಲ್ಲ, ನೋಡ್ತಾ ಇದ್ದೆ ತಕ್ಷಣಕ್ಕೆ, ಅದಕ್ಕೆ ಮಿಸ್ ಕಾಲ್ ಆಗ್ತದೆ. ಹೌದಾ? ಬನ್ನಿ. ಅದೇ ಕ್ಯಾಂಪಿಂಗ್ ಮಾಡ್ತಿದ್ದು, ಚಿಕನ್ ನೆನಪಾಯ್ತು, ಇವ್ ಹಾಗೆ ಪ್ರದೀಪ್ ಅವರು ನೆನಪಾದ್ರು, ಅದು ಹಿಡನ್ ಸ್ಪೈಸಸ್ ಅಂತ. ಹಾಂ, ಇಲ್ಲಿ ಮಾಡಿದರೆ 2 ತಿಂಗಳಾಗಿದೆ. 2 ತಿಂಗಳಲ್ವಾ ಪ್ರದೀಪ್ ಅವರೇ? 6 ಮಂತ್ಸು. ಹ್ಞೂ, 6 ತಿಂಗಳಾಗಿದೆಯಂತೆ. ಚೆನ್ನಾಗಿ ಮಾಡಿದ್ದೀರಲ್ಲ. ಹಾಂ, ಒಳಗಡೆನೂ ಇದೆಯಾ? ಇಲ್ಲ ಒಳಗಡೆ ಎಂಟ್ರಿ. ಹಾಂ, ನಾವಿಲ್ಲಿ ಹೋಟೆಲಲ್ಲಿ ರಿವ್ಯೂ ಮಾಡಲ್ಲ, ಈಗ ತಕ್ಕ ಪಾರ್ಸಲ್ ಕಟ್ಟಿಸ್ಕೊಂಡು ಹೋಯ್ತೀನಿ, ಒಳಗೆ ನೋಡೋಣ ಏನೇನಿದೆ ಅಂತ. ಹೆಂಗೆ? ವಾಹ್, ಅದ್ಭುತವಾಗಿದೆಯಲ್ಲ. ಫ್ಯಾಮಿಲಿ ಫ್ಯಾಮಿಲಿ ಎಲ್ಲ ಕೂರ್ಬೋದು ಚೆನ್ನಾಗಿ. ಸರ್ ನಮಸ್ತೆ. ಅಭಿಷೇಕ್ ಅಂತ. ಹೌದಾ? ನಿಮ್ಮ ಫಾಲೋವರ್ ಕೂಡ. ಹೌದಾ? ಹಾಂ, ಥ್ಯಾಂಕ್ ಯು. ಚಿಕನ್ ಅಂದರೆ ಚೆನ್ನಾಗಿ ಯಾವ್ದು ಬೆಸ್ಟ್ ಮಾಡ್ತೀರಾ ನೀವು ಇಲ್ಲ? ವೆಜ್ಜಲ್ಲಿ ಬೇಕಾ ಚಿಕನ್? ನಾನ್ ವೆಜ್. ಚಿಕನ್ 65 ಚೆನ್ನಾಗಿ ಮಾಡ್ತೀರಾ? ಇನ್ನೊಂದು ಡ್ರಮ್ಸ್ ಆಫ್ ಹೆವನ್ ಅಂತ ಇದೆ. ಹಾಂ, ಮಾಡಿ, ಚೆನ್ನಾಗಿರುತ್ತೆ ಅದು. ಹಾಂ, ಹೊಸ್ದಾಗಿ ಕೇಳ್ತೀರಾ, ಹೆಸರೇ ಚೆನ್ನಾಗಿದೆ, ಡ್ರಮ್ಸ್ ಆಫ್ ಹೆವನ್ ಅಂತ. ಆ ಡ್ರಮ್ ಹೊಡೆಯೋದೆ ಸಾವ ಇದರಲ್ಲಿ ಸ್ವರ್ಗದಲ್ಲಿ ಡ್ರಮ್ ಬಾರಿಸೋದು ಅಂತ. ಲಾಲಿಪಾಪ್ ಪೀಸ್ ತಗೊಂಡು. ಹೌದಾ? ಹೌದಾ? ನೋಡೋಣ. ಆಯ್ತು, ಅದೊಂದು ಲಾಲಿಪಾಪ್ ಮತ್ತೆ 65 ಅದೊಂದು ಪೆಪ್ಪರ್ ಮಾಡಿಸ್ತೀನಿ, ಅದೊಂದು ಜೊತೆ 65 65 ಕೊಡಿ. ಏನು ಎಮ್ಮಿ ಎಮ್ಮಿ ಕಾಣ್ತಾ ಇದೆ, ಇದನ್ನ ನನ್ನ ಮುಂದೆನೇ ತಂದಿಟ್ಟರು, ಇದನ್ನು ಪಾರ್ಸಲ್ ಮಾಡ್ಕೊಂಡು ತಗೊಂಡಿದ್ದೀನಿ. ಅಭಿಲಾಷ್ ಅಲ್ಲಿ ಇರೋದ್ರಿಂದ ಯಾಕೋ ತಿನ್ನೋಕೆ ಕುಂತು ಬರ್ತಾ ಇಲ್ಲ, ಅಲ್ಲಿಂದ ಪಾರ್ಸಲ್ ಮಾಡ್ಕೊಳ್ಳಿ. ಎಲ್ಲ ಪಾರ್ಸಲ್ ಪಾರ್ಸಲ್ ಮಾಡಿ. ಹಾಂ, ತಾಳಿ ಒಂದು ಟೇಸ್ಟ್ ನೋಡೋಣ. ಓಹ್, ಅದ್ಭುತವಾಗಿದೆ, ಸಾಕಾದಾಗಿದೆ. ಪೆಪ್ಪರ್ ಚಿಕನ್ ಅಲ್ವಾ ಇದು? ಹ್ಞೂ, ಸರಿ ಆಯ್ತು. ಇನ್ನು ಉಳಿದಿದ್ದನ್ನು ಪಾರ್ಸಲ್ ಮಾಡ್ಕೊಂಡು ತಗೊಂಡೋಗಿ ಅಲ್ಲೇ ರಿವ್ಯೂ ಮಾಡ್ತೀವಿ. ಹಾಂ, ಆಯ್ತು, ಪಾರ್ಸಲ್ ಮಾಡಿಸ್ಬಿಡಿ. ಇಲ್ಲ ಪಾರ್ಸಲ್ ಮಾಡಿ. ಏನ್ ಚೆನ್ನಾಗಿದೆ ಇದು, ಸಕ್ಕತ್ತಾಗಿದೆ ಬ್ರದರ್. ಇದು ಏನೋ ಬ್ಲೂ. ಹೌದಾ? ಹಿಡನ್ ಸ್ಪೈಸಸ್ಸು ಒಳಗಡೆ ತುಂಬ ಅದ್ಭುತವಾದಂಥ ಜಾಗ, ಚೆನ್ನಾಗಿ ಒಳ್ಳೆ ಊಟ ಎಲ್ಲನೂ ನಮಗೆ ಬೇಕಾಗಿದ್ದಂಥ ಬಿರಿಯಾನಿ, ಚಿಲ್ಲಿ ಚಿಕನ್ ಎಲ್ಲನೂ ನಾನು ಪಾರ್ಸಲ್ ಮಾಡಿಸ್ಕೊಂಡೆ. ಪೇಮೆಂಟ್ ಹೇಳಿ. ಪೇಮೆಂಟ್ ಅಂತ ಕೇಳಿದೆ. ಅಲ್ಲ, ನಾನೇ ಇದಕ್ಕೆ ಅಂತ ಬಂದಿದ್ದಲ್ವಾ ಹೇಳಿ. ಅದೇ ಪೇಮೆಂಟ್ ಕೊಡೋರಂತ ಬಿಡಿ ಸರ್. ನಾನು ಏನೇ ಪ್ರಯತ್ನ ಮಾಡಿ ಬಿಲ್ ಕೊಡೋ ಪ್ರಯತ್ನ ಮಾಡಿದ್ರು, ಅವ್ರು ನನ್ನ ಹತ್ರ ಬಿಲ್ಲೇ ತಗೊಳ್ಳಿಲ್ಲ. ಅವ್ರಿಗೆ ನಾನು ಬಂದಿದ್ದೆ ಖುಷಿ ಅಂತ ಅಂದ್ಬಿಟ್ಟು ಅಷ್ಟೇ ಅಲ್ಲದೆ ಅದ್ರ ಜೊತೆಗೆ ಸನ್ಮಾನ ಬೇರೆ ಮಾಡಿ ಕಳಿಸಿದ್ರು. ಎಣ್ಣೆ ಹೊಡೆದು ಕ್ಯಾಂಪಿಂಗ್ ಮಾಡ್ಕೊಂಡು ಮಾಂಸ ತಿನ್ಕೊಂಡು ತಿರುಗಾಡ್ತಿರೋ ಅಂತ ನನಗೆ, ನಾನು ಏನು ಸಾಧನೆ ಮಾಡಿದ್ದೀನಿ ಅಂತ ನನಗೆ ಗೊತ್ತಾಗಲಿಲ್ಲ. ಆ ಪೇಟ ಮತ್ತು ಶಾಲು ಅದಕ್ಕೆ ನಾನು ಅರ್ಹನೋ ಇಲ್ವೋ ಗೊತ್ತಿಲ್ಲ, ಆದರೂ ಅವ್ರ ಮನಸ್ಸೊಳಗಿರೋ ಒಂದು ಭಾವನೆಗೆ ನಾನು ಅರ್ಹ ಅನ್ನಿಸ್ತು. ಆ ಪ್ರೀತಿಗೆ, ಆ ಇದಕ್ಕೆ ಅವ್ರು ಕೊಟ್ಟಂಥ ಸನ್ಮಾನನ ತಗೊಂಡು ಅಲ್ಲಿಂದ ಹೊರಟು ಬಂದ್ವಿ. ಸಾಧ್ಯ ಆದರೆ ನೀವು ಚಾಮರಾಜನಗರದಲ್ಲಿ ಇರೋರು ಹೋಗಿ ಟ್ರೈ ಮಾಡಿ. ನಿಜವಾಗ್ಲೂ ಡ್ರಮ್ಸ್ ಆಫ್ ಹೆವನ್, ಅಯ್ಯೋ ಅದ್ಭುತವಾದಂಥದ್ದು. ಅದನ್ನು ನೀವು ಮುಂದೆ ನೋಡ್ತೀರಾ, ನಾವು ಅದನ್ನು ಸೇವನೆ ಮಾಡ್ತೀವಿ ಹೆಂಗಿದೆ ಅಂತ.
ಚಾಮರಾಜನಗರ ಕೋಟ್ ರೋಡ್ ಅಲ್ಲಿ ಬರುತ್ತೆ, ಲೊಕೇಶನ್ ಹಾಕಿರ್ತೀನಿ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ. ಹಿಡನ್ ಸ್ಪೈಸಸ್ ಅಂತ, ಯಾಕಂದ್ರೆ ಹಿಡನ್ ಆಗಿದೆ ನೋಡಿ ಇಲ್ಲಿ ಹಿಂದ್ಗಡೆ ರೋಡ್ ಅಲ್ಲಿ ನೋಡಿದಾಗ ಅನ್ಸೋದೇ ಇಲ್ಲ ನಿಮ್ದು ಒಳಗಡೆ ಈ ತರ ಇದೆ ಅಂತ. ಹೊರಗಡೆಯಿಂದ ಸೈಡಿಂದ ಬಂದು ಹಿಡನ್ ಅಂತ ವರ್ಡ್ ಇಟ್ಕೊಂಡು. ಚಾಮರಾಜನಗರದಲ್ಲಿ ಜನ ನಮ್ಗೆ ಹಂಗೆ ಪ್ರೀತಿ ತುಂಬಿದ್ದೀರಾ, ನಿಮಗೆ ಗೊತ್ತಿಲ್ಲದೇ ಇರ್ಬೋದು ನಿಮ್ಮ ನಗರದಲ್ಲೇ ಈ ಥರ ಒಂದು ಹಿಡನ್ ಸ್ಪೇಸಸ್ ಈ ಥರ ಬರ್ತ್ಡೇ ಪಾರ್ಟಿ ಗೀಟಿ ಎಲ್ಲ ಮಾಡೋಕ್ಕೆಲ್ಲ ಕೊಡ್ತಾರಂತೆ. ಅದ್ಭುತವಾದಂಥ ಲೊಕೇಶನ್ನು ತುಂಬ ಚೆನ್ನಾಗಿದೆ ನೋಡಿ, ಸಾಧ್ಯ ಆದರೆ ಬನ್ನಿ. ಈಗ ನಮಗೆ ಪಾರ್ಟಿ ಟೈಮ್ ಹೊರಡೋ ಸಮಯ. ಹಿಂಗಂತ ಹೇಳ್ತಾ ಅಲ್ಲಿಂದ ಹೊರಟು ಬಂದ್ವಿ. ಮತ್ತು ಕ್ಯಾಂಪಿಂಗ್ ಮಾಡಿ ಏನು ಪ್ರಯೋಜನ, ನಾವು ಏನು ಅಡುಗೆ ಮಾಡಲಿಲ್ಲ, ನಾವು ಏನು ತಿನ್ನಲಿಲ್ಲ ಅಂತ ಅಂದರೆ. ಹಂಗಾಗಿ ಅಭಿಲಾಷ್ ನನಗೆ ಬರುವಾಗ ಅರ್ಧ ಕೆ ಜಿ ಚಿಕನ್ ಇಟ್ಕೊಂಬನ್ನಿ ಅಣ್ಣ, ಹೆಸರಿಗೆ ಅಂತನಾದರೂ ಏನಾದರೂ ಒಂದು ಮಾಡೋಣ ಅಂತ ಹೇಳಿದರು. ಮುಸಲ್ಮಾನರ ಒಂದು ಶಾಪ್ ಅಂಗಡಿ ಓಪನ್ ಆಗಿತ್ತು, ಅಲ್ಲೋಗಿ ಒಂದು ಕೆ ಜಿ ಚಿಕನ್ ಹೊಡೆಸ್ಕೊಂಡು ವಾಪಸ್ ತಗೊಂಡೋದು. ಕೊನೆಗೂ ಕತ್ತಲಾದ ನಿಗೂಢ ಪ್ರದೇಶಕ್ಕೆ ಮತ್ತೆ ವಾಪಸ್ ಬಂದೆ. ಈ ಲೈಟ್ ಗಿಟ್ ಹಾಕಿದ್ರೆ ಒಂಚೂರು ಕಾಣುತ್ತೆ ನೋಡೋಣ. ಅಭಿಲಾಷ್ನ ಒಂದೂವರೆ ಗಂಟೆ ಬಿಟ್ಟಿದ್ವಾ ಇಲ್ಲಿ? ಒನ್ ಅವರ್ ಅನ್ಸುತ್ತೆ ಅಷ್ಟೇ. ಒನ್ ಅವರ್ ನೋಡಷ್ಟು ನೋಡಿದೆ, ಮೊಬೈಲ್ ನೋಡಿದೆ, ಎಲ್ಲ ನೋಡಿದೆ, ಅವ್ರು ಬೋರ್ ಹೊಡಿತಾಯ್ತು. ಸರಿ, ಇನ್ನೇನು ನಾವು ಎಲ್ಲ ಕ್ಯಾಂಪಿಂಗ್ ಅಂದ್ಮೇಲೆ ಸುಮ್ಮನೆ ಅಲ್ಲ ತಂದಿರ್ತೀವಿ, ಯಾಕಂದ್ರೆ ಗೊತ್ತಿಲ್ಲ ಪ್ರಾಣಿ ಪಕ್ಷಿಗಳಿಗಿಂತ ಮನುಷ್ಯ ಡೇಂಜರ್. ಹೌದು ಹೌದು. ಹಾಗಾಗಿ ಸ್ವಲ್ಪ ಏನೇನು ಅದಕ್ಕೆ ಬೇಕಾಗಿರೋ ಪೇಪರ್ಸ್ ಸ್ಪ್ರೇ ಇರ್ಬೋದು, ಅದು ಕ್ರೇಜಿ ಕ್ರೇಜಿ ಇವೆಲ್ಲ ನಾವು ಮಾಡಿದ್ದೀವಿ ಎಲ್ಲ ಇಟ್ಕೊಂಡಿದ್ದೆ. ಇದ್ದಿದ್ರ ಪರವಾಗಿಲ್ಲ, ಒಂದು ಲೈಟ್ ಹಾಕಿದ್ಕೆ ಚೂರಾರ ಕಾಣಿಸ್ತೀವಿ, ಗೋಪುರಲ್ಲಿ ಕಾಣೋದೇ ಇಲ್ಲ ಅನ್ಕೊಂಡಿದ್ದೆ, ಚೂರಾರ ಕಾಣಿಸ್ತೇವೆ. ಈಗ ಬಂದು ಮಾತಾಡಬೇಕು ಅಂದರೆ ಲೈಟ್ ಕೆಳಗೆ ಬಂದು ಕೂತ್ಕೊಂಡು ಹಿಂಗೆ ಮಾತಾಡಬೇಕು. ಎಮ್ ಎಸ್ ಕ್ಯಾಂಪ್ ಕ್ಯಾಂಪಿಂಗ್ ಅವ್ರದ್ದು 12 ಗಂಟೆ ಹುರಿಯುತ್ತಂತೆ ಲೈಟು, ಏನು ತೊಂದರೆ ಇಲ್ಲ ಆರಾಮಾಗಿ. ನಿಮ್ದು ಎಲ್ಲ ಆತರಗಳು ಫೈನಲ್ ಡೇ, ಎಲ್ಲ ಯೂಸ್ ಮಾಡ್ತಾಯಿದ್ರಿ ಇವತ್ತು. ಏನೇ ಆಗಲಿ, ಚಿಲ್ಲಿ ಚಿಕನ್ನು ಬಿರಿಯಾನಿ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ದೆ ಹಿಡನ್ ಸ್ಪೈಸಸ್ಸಲ್ಲಿ, ಆದರೆ ಅದನ್ನು ತಿಂದಿದ ತಕ್ಷಣ ನನ್ನ ನರ ನಾಡಿಗಳಲ್ಲೆಲ್ಲ ರಕ್ತದ ಪರಿಚಲನೆ ಆಯಿತು. ನರ ಮೆದುಳಿಗೆ ಮೆಸೇಜ್ ಹೇಳ್ತು, ಇದು ಅದ್ಭುತವಾದಂಥ ಫುಡ್ಡು, ಇದಕ್ಕೆ ಏನಾದರೂ ಹಿರೇಗೌಡರು ಹೇಳಲೇಬೇಕು ಅಂದಿದ ತಕ್ಷಣ ನನ್ನ ಬಾಯಲ್ಲಿ ಬಂದಿದ್ದು ಒಂದೇ ವರ್ಡು, ವಾವ್ ಅಂತ. ಅಭಿಲಾಷ್ ಕೂಡ ನಮ್ಮ ಹಸಿವನನ್ನು ನೀಗಿಸಿದಂಥ ಹಿಡನ್ ಸ್ಪೈಸಸ್ಗೆ ಧನ್ಯವಾದಗಳು. ಬಂಧುಗಳೇ, ಕೊನೆಗೂ ಅದ್ಭುತವಾದಂಥ ಒಂದು ಕ್ಯಾಂಪಿಂಗ್ ನಡೀತು, ಅದನ್ನು ನೀವು ನೋಡಬೇಕು ಅಂದರೆ ಅಭಿಲಾಷ್ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಯಾಂಪಿಂಗ್ ಕನ್ನಡಿಗ ಅನ್ನತಕ್ಕಂಥ ಹೆಸರಲ್ಲಿದೆ ಯೂಟ್ಯೂಬ್ ಚಾನಲ್ಲು, ಅಲ್ಲೋಗಿ ನೀವು ನೋಡ್ಬೋದು. ಆಲ್ರೆಡಿ ವೀಡಿಯೋಸ್ ಅಪ್ಲೋಡ್ ಆಗೋಗ್ಬಿಟ್ಟಿದೆ ಅವ್ರದ್ದು, ನಾನೇ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಿದ್ದೀನಿ. ನೀವು ಅಲ್ಲೋಗಿ ಕಂಪ್ಲೀಟ್ ಕ್ಯಾಂಪಿಂಗ್ ವೀಡಿಯೋ, ನೈಟ್ ಕ್ಯಾಂಪಿಂಗ್ ವೀಡಿಯೋನ ನೀವು ಅಲ್ಲಿ ನೋಡ್ಬೋದು. ಈಗಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಬೆಳಗ್ಗೆ ಎದ್ದರೆ ಏನು ಭೂತಸ್ಥಾನ ಅಂತ ಅಂದ್ಕೊಂಡಿದ್ವಿ, ಜಾಗದ ಸೌಂದರ್ಯನ ನೀವು ನೋಡ್ಬೋದು. ನೆಕ್ಸ್ಟ್ ಮುಂದಿನ ವಿಡಿಯೋನ ನೋಡೋದನ್ನು ಮರಿದೇ ಇರಿ. ಇವತ್ತಿನ ಈ ನೈಟ್ ಕ್ಯಾಂಪಿಂಗ್ ದಟ್ಟ ಅರಣ್ಯದ ನಿಗೂಢ ಪ್ರದೇಶದಲ್ಲಿ ಆಗಿರ್ತಕ್ಕಂಥ ಈ ನೈಟ್ ಕ್ಯಾಂಪಿಂಗ್ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಎಲ್ರಿಗೂ ಒಳ್ಳೆಯದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.